ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಉಡುಪಿಯ ಶ್ರೀಕೃಷ್ಣ ಮಠದ ಗೋಶಾಲೆಯಲ್ಲಿದ್ದೇನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಅಥವಾ ವಿಟ್ಲಪಿಂಡಿ ಅಂತ ಹೇಳಿದ್ರೆ ಇಲ್ಲಿಯ ಗೋಪಾಲಕರು ನಿಜಕ್ಕೂ ಇಡೀ ಜಗತ್ತಿನಾದ್ಯಂತದ ಜನರನ್ನು ಆಕರ್ಷಿಸ್ತಾರೆ. ಸೊ ನೀಲಿ ಬಣ್ಣದ ವೇಷವನ್ನ ಹಚ್ಚಿ ಮೊಸರು ಕುಡಿಕೆ, ಸೊ ಇವರುಗಳೇ ಕೋಲನ್ನ ಉಪಯೋಗಿಸಿಕೊಂಡು ಕುಡಿಕೆಯನ್ನು ಒಡೆಯುವಂತಹ ಕೆಲಸವನ್ನ ಮಾಡ್ತಾರೆ. ಬನ್ನಿ, ಇವತ್ತು ನಮ್ಮ ಶ್ರೀಕೃಷ್ಣ ಮಠದ ಗೋಪಾಲರ ಜೀವನ ಬಗ್ಗೆ ಅಥವಾ ವಿಟ್ಲ ಪಿಂಡಿಯ ದಿನದ ಅವರ ಒಂದು ಆ ಮಹತ್ವದ ಬಗ್ಗೆ ಒಂಚೂರು ಮಾತಾಡೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಲಿಂಗಪ್ಪ ಅಂತ. ಲಿಂಗಪ್ಪ ಸರ್, ನಿಮ್ಗೀಗ ನೀವು ಎಷ್ಟು ಸಮಯದ ಹಿಂದೆ ಬಂದವರು ಅಥವಾ ನಿಮ್ಮ ತಂದೆ ಬಂದವರು ಅಥವಾ ಹೇಗೆ? ನಾವೇ 16 ವರ್ಷದಿಂದ ನಾವು ಬಂದೆವು. ಮುಂದೆ ಬೇರೆಯವರು ಇದ್ರು. 16 ವರ್ಷದಿಂದಲಿಂದ ನಾವು ಇದೀವಿ. ನಾವು 6 ಜನ ಇದೀವಿ. 6 ಜನ ದನ ಗೋಪಾಲಕರು, ದನ ಕಾಪಾಡೋದು, ದನ ಗೋಶಾಲೆ ಕೆಲಸ ಮಾಡೋದು, ದೇವರದು ಹಾಲು ಕರೆಯೋದು ನಾವೇ. ಅವರು ಅಭಿಷೇಕ ಬ್ರಾಹ್ಮಣ್ಸ್ ಅವರು ಕರೀತಾರೆ. ಮೊಸರು ಮಜ್ಜಿಗೆ ನಾವು ಕರಿತೀವಿ. ಬೆಳಗ್ಗೆ 3:30 ಗಂಟೆಗೆ 4 ಗಂಟೆಗೆ ಅಭಿಷೇಕ ಆಗ್ತದೆ. ಹೇಳ್ತೀವಿ, ದನ ಕಷ್ಟ ಸುಖ ಎಲ್ಲ ನೋಡಿ ಇಲ್ಲೇ ಮಲಗಿರ್ತೀವಿ, ಇಲ್ಲೇ ನೋಡಿ ಎಲ್ಲ ನೋಡ್ತೀವಿ. ಹಾಲು ಕರೆದನ್ನು ಹಾಲು ಒಳಗಡೆ ಕೊಡ್ತೀವಿ. ಅವರು ಬ್ರಾಹ್ಮಣ್ಸು ಅವರು ಬೇಯಿಸಿ ಮೊಸರು ಅನ್ನು ಮಜ್ಜಿಗೆ ಮಾಡ್ತಾರೆ. ಹೌದು, ಅವತ್ತು ಮೊಸರು ಕುಡಿಕೆ ದಿನ. ಮೊಸರು ಮಾಡಿ ಹಾಲು ಕೊಟ್ಟ ಮೇಲೆ ರಾತ್ರಿ ಮೊಸರು ಮಾಡಿ ಬೆಳಿಗ್ಗೆ ಮೊಸರುಗೂ ಅಲ್ಲಿ ಮೊಸರು ಕುಡಿಕೆ ಕಟ್ಟಿ ಅಲ್ಲಿ ಕುಡಿಕೆ ಹೊಡೆಯಕ್ಕೆ ನಾವು ಶುರು ಮಾಡ್ತೇವೆ. ಬಣ್ಣ ಹಚ್ಚಿ ಏಷ್ಯಾ ಹಾಕಿ ನಾವು ಹೋಗ್ತೇವೆ ರೆಡಿಯಾಗಿ. ಸರ್, ಆ ಬಣ್ಣ ಹಚ್ಚೋದ್ರಲ್ಲಿ ಏನಾದರೂ ವಿಶೇಷ ಅಥವಾ ಇದೇ ರೀತಿ ಪದ್ಧತಿ ಅಂತ ಏನಾದರೂ ಇದೆಯಾ? ಹಾ, ಇದೆ ಪದ್ಧತಿ ಇದೆ. ಗೊಲ್ಲರ್ ಏಷ್ ಅಂತ ಹೇಳಿ ಬರೀತಾರೆ ನಮಗೆ. ಗೊಲ್ಲರ್ ಅಂತೇಳಿ ಬರೆದು ನಮಗೆ ಇದು ಮಾಡ್ತಾರೆ. ಹಾ 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 ಹಾ, ನೀವು ಆ ದಿನ ವಿಶೇಷ ವ್ರತ ಅಥವಾ ಆ ರೀತಿ ಅಂತ ಏನಾದರೂ ಇದೆಯಾ? ಸೊ ಗೊಲ್ಲರ ವೇಷ ಹಾಕುವ ದಿನ ಏನಿಲ್ಲ, ಅವತ್ತು ಉಪವಾಸ ಒಪ್ಪತ್ತಿರ್ತೀವಿ ರಾತ್ರಿ. ಕೃಷ್ಣ ಹುಟ್ಟದ ಮೇಲೆ ಊಟ ಮಾಡ್ತೀವಿ ಬೆಳಗಿನ ಜಾಗ. 12:30 ಗಂಟೆಗೆ ಕೃಷ್ಣ ಹುಟ್ಟುತ್ತಾನೆ, ಅವತ್ತು ಉಪವಾಸ ಇರ್ತೀವಿ. ಬೆಳಗ್ಗೆ ನಾವು ಊಟ ಮಾಡಿ ಕೃಷ್ಣ ಹುಟ್ಟಿದ ಮೇಲೆ ಸ್ನಾನ ಮಾಡಿ ದನ ಎಲ್ಲ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈಗ ಗೊಲ್ಲರ ವೇಷ ಹಾಕುವವರು ನೀವು ಎಷ್ಟು ಜನ? 6 ಜನ. ಒಟ್ಟು 6 ಜನ. 6 ಜನ ಮತ್ತೆ ಅದರಲ್ಲಿ ಇನ್ನ ಇದೀವಿ ಕೆಲಸ ಮಾಡೋದೆಲ್ಲ ಸೇರಿ 16-17 ಜನ ಇದೀವಿ. ಸರ್, ನಿಮ್ಗೆ ಆ ದಿನ ವೇಷ ಹಾಕಿದ ಮೇಲೆ ಇಡೀ ಎಷ್ಟು ಹೊತ್ತಿನವರೆಗೆ ಅದೇ ವೇಷದಲ್ಲಿ ಇರ್ಬೇಕು ನೀವು? ನಾವು ಬೆಳಿಗ್ಗೆ 1:30 ಗಂಟೆಗೆ ವೇಷ ಹಾಕ್ತೀವಿ. ಮಧ್ಯಾಹ್ನ 12 ಗಂಟೆಗೆ ವೇಷ ಹಾಕಿದ್ರೆ ರಾತ್ರಿ 7 ಗಂಟೆ ತಾನೇ ವೇಷದ ಮೇಲೆ ಇರ್ತೀವಿ. ರಾತ್ರಿ 7 ಗಂಟೆ 7:30 ಗಂಟೆ ನೀವು ಒಂದು ಆ ವಿಟ್ಲಪಿಂಡಿಯ ಆ ಒಂದು ಮೆರವಣಿಗೆ ಸಂದರ್ಭದಲ್ಲಿ ನೀವು ದೇವರ ಮುಂದಿನಿಂದ ಹೋಗ್ತಾ ಆ ಕುಡಿಕೆಗಳನ್ನ ಒಂದೊಂದಾಗಿ ಹೊಡಿತಾ ದೇವರು ಬಂದಂಗಲ್ಲ, ದೇವ್ರ ಹಿಂದೆ ಇರ್ತದೆ, ನಾವು ಮುಂದೆ ಹೊಡಿತಾ ಹೋಗ್ತಿರ್ತೀವಿ. ಒಂದು ಆ ಒಂದು ಸುತ್ತ ಮುಗ್ದ ಮೇಲೆ ಮತ್ತೆ ಮುಗಿತಲ್ಲ, ನೀವು ಮತ್ತೆ ಪುನಃ ನೀವು ಮತ್ತೆ ಇದೇ ಜಾಗ ಬಂದು ಇದೇ ಕೆಲಸ ಮಾಡುದು. ದೇವ್ರೊಳಗೆ ಕಳಿಸಿ ನಾವು ಮತ್ತೆ ಬರೋದು. ಸರ್, ಇಲ್ಲಿ ಒಟ್ಟು ಎಷ್ಟು ಗೋವುಗಳಿವೆ? ಎಲ್ಲಾ ಜಾತಿ ಉಂಟು ಇಲ್ಲಿ. ಒಂಗೋಲು ಮತ್ತು ರಾಮಕೃಷ್ಣ ಎರಡು ಬಸ ಉಂಟು. ಇದು ರಾಮ, ಇದು ರಾಮ. ಹೌದು, ಅದು ಕೃಷ್ಣ. ಓಕೆ, ಇದು ರಾಮ. ಇದು ರಾಮ ಬಿಳಿದು ಕಪ್ಪಿದು ಕೃಷ್ಣ. ಕೃಷ್ಣ ಹಿಂದೆ ಬರ್ತದೆ, ರಾಮ ಅಂದ್ರೆ ಹಿಂದೆ ಬರ್ತದೆ ನಮ್ಮ ಹಿಂದೆ. ರಾಮ ಆಗಿದ್ರು ನಾವೇ ಹುಟ್ಟಿದಾಳು ನಿಲ್ಲಿ. ಅದು ಪೇಜಾರ್ ಶ್ರೀ ಹೇಳಿದ್ರು, ದೊಡ್ಡವ್ರು ಇದ್ರಲ್ಲ ದೊಡ್ಡ ಸ್ವಾಮಿಯರು, ಆ ಸ್ವಾಮಿಯರು ಚೆನ್ನೈಲಿಂದ ಅಮ್ಮನ ತರಿಸಿದ್ರು ಇಲ್ಲಿಗೆ. ಆಗ ಅವರು ಪರಿಯದಾಗೆ ಅವಾಗ ಹುಟ್ಟಿದ್ರು ಇಲ್ಲಿ ಅವರು. ಎರಡೂ ಕೂಡ ಹುಟ್ಟಿದ್ದು. ಇದರ ಅಮ್ಮ ನೀಲವರ ಗೋಶಾಲೆಗೆ ಹೋಯ್ತು, ಎರಡು ಅಮ್ಮ ವಯಸ್ಸಾಯ್ತು, ಅವ್ರ ಅಲ್ಲಿ ನೀಲವರ ಗೋಶಾಲೆ ತಗೊಂಡು ಹೋದ್ರು ಪೇಜಾರ್ ಸ್ವಾಮಿಯರು. ಕೃಷ್ಣ ರಾಮ ರಾಮ. ನಿಮ್ಗೆ ಈ ಗೋವುಗಳ ಜೊತೆಗಿನ ಒಂದು ನಂಟು ಹೇಗಿದೆ? ಗೋವಂದ್ರೆ ಇಷ್ಟಪಟ್ಟು ಸಾಕಿವಲ್ಲ ಎಲ್ಲಾರು, ನಾವು ಹೇಳಿದೆ ನೋಡಿ ಹೇಗೆ ಮಾಡ್ತದೆ. ಒಂದು ಪ್ರೀತಿ ಅವ್ರ ಮೇಲೆ, ಮೇಲೆ ಪ್ರೀತಿ. ತಿನ್ನಕ್ ಕೊಡ್ತಾರೆ, ಊಟ ಮಾಡಕ್ ಕೊಡ್ತಾರೆ, ಸುಮ್ಕೆ ನಿಂತರೆ ಸಾಕು. ನೋಡಿ ನೋಡಿ, ಎಲ್ಲರ ಹಾಗೆ ಎಲ್ಲರ ಪ್ರೀತಿ. ಸಣ್ಣ ಮರಿ ಅಂದ್ರೆ ಸಾಕಿವಲ್ಲ ಅಷ್ಟು ಪ್ರೀತಿ ಸಾವು. ಹೆಚ್ಚಿನವು ಮರಿಯಾಗಿದ್ದಾಗಿನಿಂದ ಕೂಡ ನಿಮ್ಮ ಜೊತೆಗೆ ದೊಡ್ಡವಾಗಿರ್ತದೆ ಇರಲ್ಲ ಹಾಗೆ. ಈಗ ಈ ಕೃಷ್ಣ ಮತ್ತೆ ರಾಮ, ಈ ತಳಿ ಯಾವ ತಳಿ ಸರ್? ಇದು ಒಂಗೋಲು, ಆಂಧ್ರ ಪ್ರದೇಶ ಒಂಗೋಲು ಜಾತಿ. ಇದು ಇಲ್ಲೇ ಬೆಳೆದಿರೋದಲ್ಲ. ಇದಕ್ಕೀಗ ಎಷ್ಟು ಪ್ರಾಯ? 7 ವರ್ಷ 1 ತಿಂಗಳು. ರಾಮನಿಗೆ 7 ವರ್ಷ 2 ತಿಂಗಳು. ಇಲ್ಲಿ ಒಟ್ಟು ಎಷ್ಟು ಕರುಗಳಿವೆ? ಕರುಗಳು 18 ಕರು ಐತೆ. 18 ಕರು ಐತೆ. 18 ಕರು. ಹೌದೌದು. ಒಟ್ಟು ದನಗಳು? ದನ 85. 85. 83. ಕರುಗಳು ಎಲ್ಲ ಸೇರಿಸಿ 80. ಈಗ ನಿಮ್ಗೆ ಬೆಳಿಗ್ಗೆ ಒಮ್ಮೆ ಹಾಲು ಕೊಡದ ಮೇಲೆ ಒಂದು ಹೊರಗೆ ಬಿಡ್ತೀರಲ್ಲ? ಬೆಳಿಗ್ಗೆ 8:00 ತಗೊಂಡೋಗಿ 11:00 ತರ್ತೀವಿ. 12 ಗಂಟೆಗೆ ಕಟ್ತೀವಿ. ಬೆಳಿಗ್ಗೆ ನೋಡಿ ಎದ್ದು ಹಾಲು ಕರೆದ ಮೇಲೆ ಫುಡ್ ಹಾಕ್ತೀವಿ. ಫುಡ್ ಹಾಕಿ
ಮತ್ತೆ ಊಟ ಮಾಡಿದ್ಮೇಲೆ ನೀರು ಕೊಡ್ತೀವಿ, ನೀರು ಕೊಟ್ಟ ಮೇಲೆ ಸ್ನಾನ ಮಾಡಿಸ್ತೀವಿ. ಸ್ನಾನ ಮಾಡಿಸಿ 8:30 8:30 ಹೊರಗಡೆ ತಗೊಂಡು ಹೋಗ್ಬಿಡ್ತೀವಿ. ಹೊರಗಡೆ ತಗೊಂಡೋಗಿ ಅದೆಲ್ಲ ತಿರುಗಿಸ್ಕೊಂಡು ಬಂದು ಮತ್ತೆ 12 ಕಟ್ತೀವಿ. ಇವ ಜಾಗ ಇಲ್ಲಿ ಜಾಗ ಸಾಲದು ಅಷ್ಟು ಎಲ್ಲರೂ ಹೋಗೋಕೆ ದಿವಸ 30 ಕರ್ಕೊಂಡು ಹೋಗ್ತೀವಿ. ಹಾಗೆ ಎಲ್ಲರೂ ಒಮ್ಮೆಗೆ ಹೋದ್ರೆ ಇಲ್ಲಿ ರೆಸ್ ಒಂದು ದರ್ಶನ ದೇವ್ರಿಗೆ ಬರೋದು ಜನಕ್ಕೆಲ್ಲ ರಗಳೆ ಮಾಡ್ತಾವಂತೇಳಿ ಅವ್ರಿಗೆ ಗೊತ್ತಿಲ್ಲ, ಇವೇನು ಆಯೋದಿಲ್ಲ, ಭಯ ಆಗ್ತದೆ ಅವರಿಗೆ ಬೇರೆ ಬೇರೆ ಬಂದರೆ. ಹಾಗಾಗಿ ದಿವಸ 30 ತಗೊಂಡು ಇವತ್ತು ಈ ಟ್ರಿಪ್ ಈ ಸ್ಟೆಪ್, ನಾಳೆ ಆ ಸ್ಟೆಪ್, ನಾಡ್ದು ಆ ಸ್ಟೆಪ್, ಹಾಗೆ 3 ದಿವಸ ಸ್ಟೆಪ್ ಮುಂದೆ ಹಾಗೆ. ಇವ್ರ ಒಂದೇ ದಿವಸ ಒಮ್ಮೆ ಬಿಟ್ಟರೆ ಜಗಳ ಮಾಡ್ತಾರೆ, ಅವನೊಂದಿನ ಕೃಷ್ಣನ್ ಒಂದಿನ ರಾಮನ್ ಒಂದಿನ ಬರ್ತಾರೆ, ಅವನೊಂದಿನ ಬಿಡದ ಜಗಳ ಮಾಡ್ತಾರೆ ಅಲ್ಲಿ. ನಿಮ್ಮ ಇಡೀ ಕುಟುಂಬ ಇಲ್ಲೇ ಇದೆ? ಇಲ್ಲೇ ಇದೆ, ಇಲ್ಲೇ ಇದೆ. ಅವು ಕುಡಿದು ಕರಳಿ ಹಾಕು. ಸರ್, ನಿಮ್ಮ ಊರು ಯಾವುದು? ಆಂಧ್ರ, ನಮ್ದು ಆಂಧ್ರ. ಆಂಧ್ರ? 16 ಹಿಂದೆ ಇಲ್ಲೇ ಬಂದಿವಿ. ಮಕ್ಕಳಲ್ಲೇ ಇಲ್ಲೇ ದೊಡ್ಡರಾದರು, ಸಣ್ಣ ಮಕ್ಕಳಿದ್ದಾಗ ಬಂದಿದ್ದು ನಾವು. ದೇವರು ಸಣ್ಣ ದಿನದಲ್ಲಿ ನಾವು ದೇವರು ಆಕಳ ಸಾಕ್ಬೇಕು, ಇದು ಸೇವೆ ಮಾಡ್ಬೇಕಂತೇಳಿ ಬಂದ್ವಿ. ನಾವು ಗೊಲ್ಲರು, ಆ ಕಡೆ ದೇಶದವರು. ಅಲ್ಲೂ ಕೂಡ ನೀವು ಗೋವಿನ ಕೆಲಸವನ್ನೇ ಮಾಡ್ತೀರಾ? ಕುರಿ ಗೋವಿನ ಕೆಲಸವನ್ನು ಮಾಡಿದವರು. ಇದು ನಿಮ್ಮ ಸಮುದಾಯವೇ ಗೊಲ್ಲರು? ಗೊಲ್ಲರು, ಹೌದು ಹೌದು ಹೌದು. ನಮ್ಮ ಜಾತಿನೇ ಅದು. ಹಾಗಾಗಿ ನಮಗೆ ಕಷ್ಟ ಇತ್ತು, ದೇವ್ರು ಬೇಡಿ ದೇವ್ರು ಕೆಲಸ ಮಾಡೋಣ ಅಂತೇಳಿ ಬಂದು ಸೇರಿದ್ವಿ. ದೇವ್ರು ಇಲ್ಲೇ ತುಂಬ ಒಳ್ಳೇದು ಮಾಡ್ದ, ದೇವ್ರ ಅನುಗ್ರಹದಿಂದ. ಸರ್, ಈಗ ಬೇರೆ ದಿನ ನೀವು ಇಲ್ಲೇ ಇರ್ತೀರಿ, ವಿಟ್ಲಪಿಂಡಿಯ ದಿನ ಒಂದು ನೀವು ವಿಶೇಷವಾಗಿ ಗೊಲ್ಲರ ವೇಷ ಹಾಕೊಂಡು ಅಲ್ಲಿ ಬರ್ತಿರಲ್ಲ, ಸೊ ಆ ದಿನ ಜನ ನಿಮ್ಮನ್ನು ಹೇಗೆ ಗುರುತಿಸ್ತಾರೆ ಅಥವಾ ಯಾವ ರೀತಿ ಗೌರವಿಸ್ತಾರೆ? ಒಳ್ಳೆ ಗೌರವಿಸ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ ಗೋಪಾಲಕರಂದ್ರೆ. ಇಡೀ ಉಡುಪಿರೆಲ್ಲ ಎಲ್ಲ ಮಠದ ಸ್ವಾಮೀಜಿಗಳೆಲ್ಲ ನಮಗೊಂದು ಎಲ್ಲ ಕಾರ್ಯಕ್ರಮ ನಮ್ಗೆ ಒಳ್ಳೆ ರೀತಿಯಿಂದ ಎಲ್ಲ ಸ್ವಾಮೀಜರು ನಮಗೆ ಒಳ್ಳೆ ಕಾರ್ಯಕ್ರಮದಿಂದ ಒಳ್ಳೆ ರೀತಿಯಿಂದ ನೋಡ್ತಾ ಇದ್ದಾರೆ. ನಾವು ಅವರಿಗೆ ನಾವು ಏನು ನಾವು ಇದು ಸಾಕಿದ್ಕೆ ಅವ್ರಿಗೆ ತುಂಬ ಖುಷಿ. ಆ ಖುಷಿಯಿಂದ ನಮ್ಮ ಒಳ್ಳೆ ರೀತಿಯಿಂದ ಎಲ್ಲ ಸ್ವಾಮೀಜಿಗಳು ನೋಡಿರ್ತಾರೆ. ನಮ್ಮ ಮಕ್ಕಳು ಮರಿ ಜೀವನ ಅಂತಾರೆ, ನಮಗೆ ಒಳ್ಳೆ ರೀತಿಯಿಂದ ಸಾಕಿ ನಮ್ಮ ಸಂರಚನೆ ಮಾಡಿದ್ರು. ನಿಜಕ್ಕೂ ಕೂಡ ಗೋ ಸೇವೆ ಎನ್ನುವಂಥದ್ದು ಪರಮ ಪವಿತ್ರ ಅಂತ ಹೇಳ್ತಾರೆ. ಸೊ ಆ ಒಂದು ಕಾಯಕದಲ್ಲಿ ನೀವು ನಿಮ್ಮ ಕುಟುಂಬ ತೊಡಗಿಸಿಕೊಂಡು ವಿಟ್ಲಪಿಂಡಿ ಇಡೀ ಜಗತ್ತನ್ನು ಆಕರ್ಷಿಸಿದಂತಹ ಒಂದು ಹಬ್ಬ. ಸೊ ಆ ಸಂದರ್ಭದಲ್ಲಿ ನೀವು ಗೊಲ್ಲರ ವೇಷ ಹಾಕ್ಕೊಂಡು ಕುಡಿಕೆಯನ್ನು ಓಡ್ಕೊಂಡು ಕೃಷ್ಣ ಜನ್ಮದ ಆಚರಣೆಯಲ್ಲಿ ನೀವೊಂದು ಪ್ರಮುಖ ಪಾತ್ರ ವಹಿಸೋದಿದೆಯಲ್ಲ, ನಿಜಕ್ಕೂ ತುಂಬ ವಿಶೇಷ. ನಮಸ್ಕಾರ.